ನಮಸ್ಕಾರ ಈ ಬಾರಿಯ ವಿಡಿಯೋದಲ್ಲಿ ಒಂದು ವಿಶೇಷವಾದಂತ ವಿಷಯವನ್ನ ಹೇಳೋಣ ಅಂತ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ ಅದೇನಂತಂದ್ರೆ ಸಂಗೀತದಲ್ಲಿ ಷಡ್ಜ ಋಷಭಾದಿ ಸ್ವರಗಳು ಇವೆ ಎಂಬುದು ನಿಮಗೆ ಗೊತ್ತಿರುವಂತ ವಿಷಯ ಆ ಷಡ್ಜ ಋಷಭಾದಿ ಸ್ವರಗಳು ಯಾವ ಯಾವ ಪ್ರಾಣಿ ಪಕ್ಷಿಗಳ ಅನುಕರಣೆಯಿಂದ ಪ್ರಕೃತಿ ನಮಗೆ ನೀಡಿದೆ ಎಂಬುದನ್ನ ತಿಳಿಸುವ ವಿಡಿಯೋ ಇದಾಗಿದೆ ಯಾರ್ಯಾರಿಂದ ತನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಂಗೀತಾರ್ಥಿಗಳಿಗೆ ವಿಡಿಯೋವನ್ನು ತಲುಪಿಸಿ ಅಂತ ಹೇಳ್ತಾ ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ನಿಷಾದ ಈ ಸಪ್ತಸ್ವರಗಳು ಸರಿಗಮ ಪದನಿಯ ಫುಲ್ ಫಾರ್ಮ್ ಹೆಸರುಗಳನ್ನು ನಾನು ಹೇಳಿರುವಂತದ್ದು ಈ ಸ್ವರಗಳು ಹಿಂದೆ ಪ್ರಾಣಿ ಪಕ್ಷಿಗಳ ಅನುಕರಣೆಯಿಂದ ಮಾನವ ಸರಿಗಮ ಪದನಿ ಅಂತ ಅದನ್ನ ಹಾಡಲಿಕ್ಕೆ ಪ್ರಾರಂಭಿಸಿದ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾದ್ರೆ ಯಾವ ಯಾವ ಸ್ವರಕ್ಕೆ ಯಾವ ಪ್ರಾಣಿ ಪಕ್ಷಿಗಳ ಧ್ವನಿಯು ಅನುಕರಣೆಯಾಗಿದೆ ಆ ಅನುಕರಣೆಯನ್ನು ಮನುಷ್ಯ ಉಪಯೋಗಿಸಿಕೊಂಡು ಸರಿಗಮ ಪದನಿ ಹಾಡಲು ಪ್ರಾರಂಭಿಸಿದ ಎಂಬುದನ್ನ ನೋಡೋಣ ಅದಕ್ಕೂ ಮುನ್ನ ಒಂದು ಸುಂದರವಾದಂತ ಶ್ಲೋಕದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ ಷಡ್ಜಂ ಮಯೂರೋ ವದತಿ गावस्त्रशभ भाषिणः अजाविकन्तु गांधारं क्रौंच क्वणति मध्यमं पुष्पसाधारणे काले पिकक पूजति पंचमं दैवतं हेशते वाजी निषादं ब्रह्मते गजः नोडि याव याव प्राणी पक्षिगळिगे याव याव स्वर संबंधिसिदे ಅಥವಾ ಯಾವ ಪ್ರಾಣಿ ಪಕ್ಷಿಗಳ ಕೂಗು ಯಾವ ಸ್ವರ ಆಗಿದೆ ಎಂಬುದನ್ನು ಸುಂದರವಾದ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಹಾಗಾದ್ರೆ ಯಾವ ಯಾವ ಪ್ರಾಣಿ ಪಕ್ಷಿಗಳು ಸ್ವರಗಳಿಗೆ ಸಂಬಂಧಿಸಿವೆ ಎಂಬುದನ್ನು ನೋಡೋಣ ಷಡ್ಜ ಅಂದ್ರೆ ಸಾ ಮಯೂರದ ಕೂಗನ್ನ ಸಾ ಅಂತ ಮನುಷ್ಯ ಅನುಕರಣೆ ಮಾಡಿದ ಅಂತ ಹೇಳ್ತಾರೆ ಷಡ್ಜ ಷಡ್ಜವನ್ನು ಮಯೂರದ ಧ್ವನಿಯಂತೆ ಅನುಕರಿಸಲಾಗಿದೆ ಮಯೂರ ಅಂತಂದ್ರೆ ನವಿಲು ಇನ್ನು ಋಷಭ ಎತ್ತಿನ ಧ್ವನಿಯನ್ನ ಋಷಭವನ್ನಾಗಿಸಿಕೊಂಡರಂತೆ ಎತ್ತಿನ ಧ್ವನಿ ಎತ್ತು ಹೇಗೆ ಕೂಗ್ತದೆಯೋ ಹಾಗೆ ಋಷಭವನ್ನ ಹಾಡಲಾಯಿತು ಇನ್ನು ಗಾಂಧಾರ ಆಡಿನ ಧ್ವನಿಯನ್ನು ಗಾಂಧಾರವನ್ನಾಗಿ ಹಾಡಲಾಯಿತು ಕ್ರೌಂಚ ಪಕ್ಷಿಯ ಧ್ವನಿಯನ್ನ ಮಧ್ಯಮ ಅಂತ ಪರಿಗಣಿಸಲಾಯಿತು ಕೋಗಿಲೆಯ ಧ್ವನಿಯನ್ನ ಪಂಚಮಸ್ವರ ಅಂತ ಮಾನವ ಅನುಕರಿಸಿದ ಅದೇ ರೀತಿ ಕಪ್ಪೆಯ ಸ್ವರವನ್ನು ದೈವತ ಎಂಬುದಾಗಿ ಪರಿಗಣಿಸಿದ ಕೊನೆಯದಾಗಿ ಆನೆಯ ಕೂಗನ್ನ ನಿಷಾದ ಅಂತ ಮಾನವ ಅನುಕರಿಸಿ ಸರಿಗಮ ಪದನಿ ಎಂಬ ಸ್ವರವನ್ನ ಸಂಯೋಜಿಸಿ ಸಂಗೀತದಲ್ಲಿ ಉಪಯೋಗಿಸಿಕೊಂಡ ಎಂಬ ಒಂದು ಕಲ್ಪನೆ ಬಹಳ ಸುಂದರವಾದಂತಹ ಕಲ್ಪನೆ ಬಹುಶಃ ಈ ಏಳು ಪ್ರಾಣಿ ಪಕ್ಷಿಗಳನ್ನ ಸಾಲಾಗಿ ನಿಲ್ಲಿಸಿದಾಗ ಅವು ಸರಿಗಮ ಪದನಿ ಆಗ್ತವೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಂಗೀತ ಪ್ರಕೃತಿಯಿಂದ ಬಂದಿದ್ದು ಎನ್ನುವುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಇದು ನಿಮಗೆ ತುಂಬಾ ಮಹತ್ವದ ಮಾಹಿತಿ ಅಂತ ನಾನು ತಿಳ್ಕೊಂಡಿದ್ದೇನೆ ಇದರೊಳಗಡೆ ಒಂದು ಎರಡು ಮೂರು ವಾದಗಳಿದ್ದಾವೆ ಇನ್ನು ಕೆಲವರು ಈ ದೈವತದ ಕೂಗಿಗೆ ಕಪ್ಪೆ ಅಥವಾ ಕುದುರೆ ಧ್ವನಿ ಎಂಬುದಾಗಿ ಎರಡು ವಾದಗಳನ್ನು ಮಂಡಿಸಿದ್ದಾರೆ ಅದೇನೇ ಇದ್ರೂ ಸಹಿತ ಷಡ್ಜಕ್ಕೆ ನವಿಲು ಋಷಭಕ್ಕೆ ಎತ್ತು ಗಾಂಧಾರಕ್ಕೆ ಆಡು ಮಧ್ಯಮಕ್ಕೆ ಕ್ರೌಂಚ ಪಂಚಮಕ್ಕೆ ಕೋಗಿಲೆ ದೈವತಕ್ಕೆ ಕಪ್ಪೆ ಅಥವಾ ಕುದುರೆ ನಿಷಾದಕ್ಕೆ ಆನೆಯ ಧ್ವನಿಗಳನ್ನು ಅನುಕರಿಸಲಾಯಿತು ಎಂದು ಶಾಸ್ತ್ರ ನಮಗೆ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು